ಕೇಂದ್ರ ರಾಜ್ಯ ಅಗ್ರಿಕಲ್ಚರ್ ಬಜೆಟ್ ಎಷ್ಟಿತ್ತು? 21,000 ಕೇಳಿ, ಅಷ್ಟು ತಾಳ್ಮೆ ಇಲ್ಲ ಅಂತ ಹೇಳಿದ್ರೆ ಮಾತಾಡಿ. ನೆಕ್ಸ್ಟ್ ಮಾತಾಡುವಾಗ ನೀವು ಕೂತ್ಕೊಳ್ಳಿ, ಮಿನಿಸ್ಟರ್ ಕೂತ್ಕೊಳ್ಳಿ, ನೀವು ಮಿನಿಸ್ಟರ್ ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಇವ್ರೆ ನಾರಾಯಣಸ್ವಾಮಿ, ನಾರಾಯಣಸ್ವಾಮಿ ಅಧ್ಯಕ್ಷರೇ, ನಾರಾಯಣಸ್ವಾಮಿ ಸುನೀಲ್ ಕುಮಾರ್ ಅವರು ಏನ್ ಮಾಡ್ತಾರೆ? ನಾರಾಯಣಸ್ವಾಮಿ ಅವರು ಈ ರೀತಿ ನಡವಳಿಕೆಗಳು ಅಭಿವೃದ್ಧಿ ಚಟುವಟಿಕೆ ಈಗ ಒಂದ್ ನಿಮಿಷ ಬಿಟ್ಟು ಇಲ್ದೇ ಇರೋ ಲೋಕಸಭೆ ಭಾಷಣ ಇಲ್ಲ, ನೀವು ಕೂತ್ಕೊಳ್ಳಿ. ಈಗ ಅಲ್ಲ, ಅಂಕಿ ಅಂಶಗಳ ಒಂದು ಶೇಷಪಾಲ್, ಅಂಕಿ ಅಂಶಗಳ ಸಮೇತ ಅಭಿವೃದ್ಧಿ ಚಟುವಟಿಕೆಗಳನ್ನು ಹೇಳ್ತಾ ಇದ್ದಾರೆ, ಅದನ್ನು ಕೇಳುವಷ್ಟು ತಾಳ್ಮೆ ಬೇಕು. ನೀವು ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಹಿಂದಿನ ಸರ್ಕಾರ ಏನು ಮಾಡಲಿಲ್ಲ, ಕೇಂದ್ರದ ಏನು ಮಾತಾಡಲಿಲ್ಲ ಅಂತೇಳಿ ಬಜೆಟ್ನಲ್ಲಿ ಪ್ರಿಂಟೆಡ್ ಕೊಟ್ಟ ನಂತರ ಇವ್ರು ಹೇಳೋದನ್ನು ಕೇಳಲಿಕ್ಕೆ ತಾಳ್ಮೆ ಇಲ್ಲ ಅಂತಂದ್ರೆ ಮತ್ತೇನು ಕೇಳಬೇಕಲ್ಲ? ನಾರಾಯಣಸ್ವಾಮಿ ಮಾತಾಡ್ತಾರೆ, ದಾಖಲೆ ಸಮಯ ಆಯ್ತು, ಅವ್ರು ಮಾತಾಡ್ತಾರೆ, ಬಿಡಿ ಬರ್ಲಿ ಮಾತಾಡ್ತಾರೆ, ದಾಖಲೆ ಇಲ್ಲ ಆಯ್ತು. ನೀವು ಕೂದ ಎಲ್ಲ ನೀವು ಕೂಡ ಆಗಲ್ಲ, ಏನ್ ವ್ಯತ್ಯಾಸ ಇದೆ? ಯಾರು ವ್ಯತ್ಯಾಸ ಏನಿಲ್ಲಲ್ಲ. ಈಗ ನಾರಾಯಣಸ್ವಾಮಿ ಮಾತ್ರ ಹೇಳ್ತಿದ್ದೇನೆ, ಮಂತ್ರಿಗಳು ಅವ್ರು ಮಾತಾಡ್ಲಿ, ಒಂದ್ ಸೆಕೆಂಡ್ ಸಭಾಧ್ಯಕ್ಷ, ಒಂದ್ ಸೆಕೆಂಡ್ ಅವ್ರು ಮಾತಾಡ್ಲಿ, ನಿಲ್ಲೇ ಒಂದ್ ಅವ್ರು ಏನ್ ಬೇಕಾದ್ರೆ ನಿಮ್ಗೆ ಏನ್ ಕ್ಲಾರಿಫಿಕೇಶನ್ ಇದ್ರೆ ನೆಕ್ಸ್ಟ್ ನಿಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕಿದಾಗ ಎಲ್ಲ ವಿಚಾರ. ಅಧ್ಯಕ್ಷ, ಕರ್ನಾಟಕಕ್ಕೆ ಕೇಂದ್ರದಿಂದ ಬಂದಿರತಕ್ಕಂತ ಕೊಡುಗೆ ಬಗ್ಗೆ ಮಾತಾಡೋದಾದ್ರೆ ನಾವು ಕೇಳ್ತಾ ಇದೀವಿ. ಆಯ್ತು, ನಮ್ಮ ಪಾಲು ಅವರು ಕೊಡಿಸಿದ್ರೆ ನಿಮಗೆ ಬೇಕಾದ ಹಾಗೆ ಮಾತಾಡ್ಲಿ, ನಿಮಗೆ ಬೇಕಾದ ಹಾಗೆ. ಇವರು ಅಲ್ಲಿ ಬಾಯಿ ಬಿಡಕ್ಕೆ ತಾಕತ್ತು ಇಲ್ಲ, ನಿಮ್ಗೆ ಏನು ಬೇಕಾ? ಅಲ್ಲ ಅಲ್ಲ ಹೇಳಿದ್ದೀನಿ, ಇಲ್ಲಿ ಬಂದು ಬೊಗಳ ಬಿಡೋದು ನಮಗೆ ದೇಶದ ಬೇಕಾಗಿ ಉತ್ತರ ಪ್ರದೇಶದಲ್ಲಿ ಮಾಡೋದು, ಈ ರಾಜ್ಯದ ಕೊಡಿ ಉತ್ತರ ಪ್ರದೇಶದಲ್ಲಿ ಮಾಡೋದು. ಚಂದ್ರಸಭಾ ಇನ್ನೊಂದು ಕಡೆ ಮಾಡಿದ್ರೆ ಇಲ್ಲ ಅಂದ್ರೆ ನಾನು ಸಭೆ ಇಲ್ಲಿ ಕೇಳಿ, ನಮ್ಮ ರಾಜ್ಯಕ್ಕೆ ಏನು ಕೊಟ್ಟಿದ್ದಾರೆ ಇಲ್ಲಿ ಕೇಳಿ, ಏನು ತಂದಿದ್ದಾರೆ ನಾವು ಇಲ್ಲಿ ಕೇಳಿ. ನಿಮ್ಗೆ ಬೇಕಾದಾಗಿ ವೇದವಾಸ ಅಧ್ಯಕ್ಷರೇ, ನಿಮ್ಗೆ ಬೇಕಾದಾಗಿ ಮಾತಾಡ್ಲಿಕ್ಕೆ ಅಲ್ಲಿ ಕೂತ್ಕೊಳ್ಳಿಲ್ಲ, ಗೊತ್ತಾಯ್ತಾ? ನಿಮ್ಗೆ ವಿರುದ್ಧವಾಗಿ ಮಾತಾಡ್ಲಿಕ್ಕೆ ಅಲ್ಲಿ ಕೂತ್ಕೊಂಡಿದ್ದಾರೆ. ಅವರು ಮಾತಾಡುವಂತ ವಿಚಾರಗಳನ್ನು ಕೇಳುವಂತ ಮನೋಭಾವ ಮತ್ತು ಮನಸ್ಥಿತಿ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಸುಳ್ಳು ಸುಳ್ಳ ಸತ್ಯವಾದ ನಿಮ್ಗೆ ಅದು ನೀವೇನಿದೆ ಸತ್ಯ ನಿಮ್ಗೆ ಯಾಕೆ ಸುಳ್ಳು ಕೂತ್ಕೊಳ್ಳಿ? ನಿಮ್ಗೆ ಅಲ್ಲಿ ಸತ್ಯನೇ ಮಾತಾಡಬೇಕು, ಅಲ್ಲಿ ಸುಳ್ಳೇ ಮಾತಾಡೋದು ನಿಮ್ಗೆ ಯಾಕೆ? ಅವ್ನಿಗೆ ಮಾತಾಡ್ತಾರೆ ಬೇಕಾದದ್ದು. ನೀವು ಓ ಆರ್ ಯು ಟು ಸ್ಟಾಪ್ ಹಿಮ್, ಅವ್ನು ಮಾತಾಡಲೇ ಕೇಂದ್ರ ಸರ್ಕಾರ ನಿಮ್ಗೆ ಸಮಯ ಕೊಟ್ಟರೆ ಮಾತಾಡ್ತಾರೆ, ನಾವು ಕೇಳಿಲ್ವಾ? ಅವ್ರು ಏನ್ ಬೇಕಾದ್ರೆ ಮಾತಾಡ್ತಾರೆ, ನಾವು ಕೇಳಿಲ್ವಾ? ನಿಮ್ಗೆ ಏನ್ ನಷ್ಟ ಕೊಟ್ಟಿದ್ದಾರೆ ನಿಮ್ಗೆ? ಅರ್ಧ ನಿಮಿಷ ಉತ್ತರ ಕೊಡಿ.
ಒಂದು ಹತ್ತು ನಿಮಿಷ ಮಾತಾಡೋ ಕೇಳ ಮನಸ್ಥಿತಿ ತಾಳ್ಮೆ ಇಲ್ಲದಿದ್ರೆ ಮತ್ತೆ ಯಾವ ರೀತಿ ಜನರ ಸಮಸ್ಯೆ ನೀವು ಕೇಳ್ತೀರಿ? ತಪ್ಪು ಅವರ ಮಾತನ್ನು ಕೇಳುವಂತ ತಾಳ್ಮೆ ಜನರ ಸಮಸ್ಯೆ ಕೇಳಲಿಕ್ಕೆ ಆಗ್ತಾರ? ಟು ಬಿ ಎ ಗುಡ್ ಲೀಡರ್ ಗುಡ್ ಬಿ ಎ ಲಿಸ್ನರ್. ಅವ್ನು ಏನ್ ಬೇಕು ಮಾತಾಡಿ ಮುಗಿಸ್ತಾರೆ ಅವ್ರ ಟೈಮ್ನಲ್ಲಿ. ಮತ್ತೆ ನಿಮ್ಗೆ ಸಮಾವೇಶ ಸಿಕ್ಕಿದ ನೀವು ಏನ್ ಬೇಕಾದ್ರೆ ಮಾತಾಡೋ ಅವಕಾಶ ಮಾಡಿಕೊಳ್ಳಿ. ಅದು ಏನು ಜನರಿಗೆ ಪ್ರಯೋಜನ?